ರಾಜಕೀಯದಲ್ಲಿ ಯಾರೂ ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಶಾಶ್ವತ ಮಿತ್ರರೂ ಅಲ್ಲ ಅನ್ನುವಂತಹ ಮಾತಿದೆ. ಇಲ್ಲಿ ಶತ್ರುವು ಕೂಡ ಮಿತ್ರನಾಗ್ತಾನೆ, ಮಿತ್ರನು ಕೂಡ ಶತ್ರು ಆಗ್ತಾನೆ. ಸಿದ್ದರಾಮಯ್ಯನವರ ವಿಷಯದಲ್ಲಿ ಈಗ ಆಗ್ತಾ ಇರುವಂಥದ್ದು ಕೂಡ ಇಂಥದ್ದೇ ವಿಚಾರ. ಯಾಕಂದರೆ BJP JDSನವರೆಲ್ಲ ಮೂಡಾಕಿಸ್ದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಒಬ್ಬರಾದ ಬೇರೊಬ್ಬರು ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಈಗ JDS ಶಾಸಕ GT ದೇವೇಗೌಡರು ಚಾಮುಂಡಿ ಬೆಟ್ಟದಲ್ಲೇ ಅಬ್ಬರಿಸಿದ್ದಾರೆ. GTD ಮಾತು ಸಿದ್ದರಾಮಯ್ಯನವರಿಗೆ ಆನೆ ಬಲ ತಂದಿದ್ರೆ BJP JDS ಒಳಕ್ಕೆ ಏನು ಮಾಡೋದು ಮುಂದೆ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಇಂದು CM ಸಿದ್ದರಾಮಯ್ಯನವರಿಗೆ ಹೊಸ ಶಕ್ತಿ ಸಿಕ್ಕಿದೆ. ಇದುವರೆಗೆ ತಮ್ಮ ಪಕ್ಷದವರಿಂದ ಬೆಂಬಲ ಹಾಗೂ ಎದುರಾಳಿಗಳ ರಾಜೀನಾಮೆಯ ಆಗ್ರಹದಿಂದ ಸಿದ್ದರಾಮಯ್ಯ ಬಹುತೇಕ ಕುಗ್ಗಿ ಹೋಗಿದ್ರು. ಆದ್ರೀಗ ರಾಜಕೀಯದಲ್ಲಿ ಎದುರಾಳಿಯಾಗಿರುವ ಹಾಗೂ ತಮ್ಮನ್ನು 2018ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿದ GT ದೇವೇಗೌಡರಿಂದಲೇ ಈಗ ಬೆಂಬಲ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೇಳುವವರಿಗೆಲ್ಲ ಚಾಮುಂಡಿ ಬೆಟ್ಟದಿಂದಲೇ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಚಾಮುಂಡೇಶ್ವರಿಯ ವರಪುತ್ರರು ಕೂಡ ಹೌದು ಸಿದ್ದರಾಮಯ್ಯ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಜೈಲು ಹಾಕು ಅಂತ ಹೇಳಿದ್ಯಾ? ಮೈಸೂರಿನ ವಿಶ್ವವಿಖ್ಯಾತ ದಸರಾ ಕಾರ್ಯಕ್ರಮದ ಉದ್ಘಾಟನೆ ವೇದಿಕೆಯಲ್ಲಿ ಇವತ್ತು GT ದೇವೇಗೌಡರ ಮಾತು ಸಿದ್ದರಾಮಯ್ಯ ಮಾತನ್ನು ಮೀರಿಸುವಂತಿತ್ತು. ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಎಂದು ಪ್ರಶ್ನಿಸಿದ GTD, ಕೋರ್ಟ್ ಎಲ್ಲಾದರೂ ಸಿದ್ದರಾಮಯ್ಯರನ್ನು ಜೈಲಿಗೆ ಹಾಕಿ ಅಂತ ಹೇಳಿದ್ಯಾ ಎಂದು ಪ್ರಶ್ನಿಸಿದ್ರು. ಕುಮಾರಸ್ವಾಮಿ ಮೇಲೂ FIR ಆಗಿದೆ, ಅವರೂ ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನೆ ಎತ್ತಿದ್ರು. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಸಾವಿರಾರು ಜನರ ಎದುರು ಮೂರು ಪಕ್ಷದ ಘಟಾನುಘಟಿಗಳಿದ್ದ ವೇದಿಕೆಯಲ್ಲೇ GT ದೇವೇಗೌಡ ಅಬ್ಬರಿಸಿದ್ರು. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಜೈಲು ಹಾಕು ಅಂತ ಹೇಳಿದ್ಯಾ? ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇಲ್ಲ ಜೈಲು ಹಾಕಿ ಅಂತ ಹೇಳಿದಾರ? ಬೇರೆ ಕೆಲಸ ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2,00,000 ಕೋಟಿಗಿಂತ ಕೊಟ್ಟಾರ, ಕೊಡಕಾಗ್ತದ? ಕೊಡಿ ಅಂತ ಸಿದ್ದರಾಮಯ್ಯನವರು 136 ದಿನ ಟೀಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ, ಕೊಟ್ಬಿಡಿ ರಾಜೀನಾಮೆ, ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ? ತೋರ್ಸ್ಬಿಡಪ್ಪ ಯಾವ ಕಾನೂನು ನೋಡುವ, ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನಿ ನೋಡ್ಬೇಕಾಗಿದೆ? ರಾಜ್ಯ ಏನು ನೋಡ್ಬೇಕು? ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ. ಸಿದ್ದರಾಮಯ್ಯನವರು ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ, ಒಂದು ಕೆಲಸ ಮಾಡ್ತಿಲ್ಲ. ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದಿನ ಮಾಡ್ತಿಲ್ಲ. ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ. ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿ ರಾಜೀನಾಮೆ ಕೊಡಬಾರದು ಎಂದ GT ದೇವೇಗೌಡರಿಗೆ ವೇದಿಕೆಯಲ್ಲೇ ಸಿದ್ದರಾಮಯ್ಯ ಆಪ್ತರು ಶಹಬ್ಬಾಸ್ಗಿರಿ ಕೊಟ್ಟರು, ಕೈ ಕುಲುಕಿದ್ರು, ಬೆನ್ನು ತಟ್ಟಿ ಹುರಿದುಂಬಿಸಿದ್ರು. ಆಮೇಲೆ GT ದೇವೇಗೌಡರನ್ನ ಅದೇ ವೇದಿಕೆಯಲ್ಲಿ ಹಾಡಿ ಹೊಗಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜೊತೆಗೆ ಏನೇ ಕಷ್ಟ ಬಂದರೂ ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ನನ್ನನ್ನ ಈ ಸರ್ಕಾರವನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂದ್ರು. ಐದು ವರ್ಷಗಳ ಕಾಲ ಅಭಿವೃದ್ಧಿ ಮಾಡಿದ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂದಿನೂ ನಾವು ಮುಖ್ಯಮಂತ್ರಿಯಾಗಿರುವುದು 5 ವರ್ಷಗಳ ಕಾಲ ಹೊಸ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರನ್ನು ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ. ಈಗೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ, ಶ್ರೀಮತಿ ಅಲ್ಲ ತಾಯಿ ಚಾಮುಂಡೇಶ್ವರಿಯವರ ಕೃಪ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ದೇವೇಗೌಡರು ಕೂಡದಲ್ಲಿ ಸದಸ್ಯರಾಗಿದ್ದರು, ಅವರು ಸತ್ಯ ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇಟ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು
ಸತ್ಯಮೇವ ಜಯತೆ ಅಂತ ಕರೀತಾರೆ. ಸತ್ಯಮೇವ ಜಯತೆ ಯಾವಾಗಲೂ ಸತ್ಯಕ್ಕೆ ಜಯ ಏನಂತ. ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ, ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯ ಮೇಲೆ ಇರೋವರಿಗೆ ಯಾರು ಕೂಡ ಏನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಿಟಿ ದೇವೇಗೌಡ ಜೆಡಿಎಸ್ ಪಕ್ಷದಲ್ಲಿದ್ದರೂ ಸಿಎಂಗೆ ಜೈಕಾರ ಹಾಕ್ತಿದ್ದಂತೆ ಸಿದ್ದರಾಮಯ್ಯ ಬೆಂಬಲಿಗರು ದಿಲ್ಖುಷಾದ್ರು. ಬಿಜೆಪಿ ಅವರನ್ನ, ಜೆಡಿಎಸ್ ಅವರನ್ನ ಮಂತ್ರಿಗಳು ಮಾತಲ್ಲೇ ತಿವಿದ್ರು. ಏನು ಮಾತಾಡೋದು ಅಂತ ತೋಚದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಜಿಟಿ ದೇವೇಗೌಡರ ಮಾತಿಗೆ ವಿರೋಧ ಮಾಡಿ ಸುಮ್ಮನಾದ್ರು. ಆರಂಭದಲ್ಲೇ ಪಾದಯಾತ್ರೆ ಮಾಡೋದು ಬೇಡ ಅಂತೇಳಿ ಅವ್ರು ಹೇಳಿದ್ರು. ಆಗ ಅವರು ಅವತ್ತೇನ್ ಹೇಳಿದ್ರು ಇವತ್ತು ಅದನ್ನು ರಿಪೀಟ್ ಮಾಡಿ. ತಪ್ಪೇನಿದೆ, ತೊಂದರೆ ಇಲ್ಲ, ಕೊಡ್ಲಿ ಬನ್ನಿ. ಎಫ್ಐ ಆರ್ ಆದರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳಲ್ಲ. ನಾನು ರಾಜೀನಾಮೆ ಕೊಡಿ ಅಂತ ನಾನು ಸಿದ್ದರಾಮಯ್ಯ ಕೇಳಲ್ಲ ಅಂತ ಹೇಳಿದ್ದೆ ಸರ್. ಇಲ್ಲ, ಜಿಟಿ ದೇವೇಗೌಡರು ಸತ್ಯನ ಗೊತ್ತಿದೆ, ಸಿದ್ದರಾಮಯ್ಯದ ಪಾತ್ರ ಇಲ್ಲ, ಏನಿಗೆ ರಾಜೀನಾಮೆ ಕೊಡಬೇಕಂತ ಜಿ ಟಿ ದೇವೇಗೌಡರನ್ನು ಹೇಳಿದರೆ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೆಲವರು ಶಾಸಕರು ಏನು ಆ ವೇದಿಕೆಯನ್ನು ರಾಜಕೀಯಕ್ಕೆ ಬಳಸ್ಕೊಂಡಿದ್ದಾರೆ, ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು, ನಾನು ಏನೇ ತಪ್ಪು ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ ಅಂದರೆ ನಿಮಗೆ ಅದು ವೇದಿಕೆನಾ? ಯಾವಾಗ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡರನ್ನ ಜೆಡಿಎಸ್, ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡಿದ್ರು, ಸಿದ್ದರಾಮಯ್ಯ ಬೆನ್ನಿಗೆ ನಿಂತರು. ಜಿಟಿ ದೇವೇಗೌಡರ ಪರ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಲ್ಲಿರುವ ಅನೇಕ ನಾಯಕರಿಗೆ ಜಿಟಿ ದೇವೇಗೌಡರು ಹೇಳಿರುವ ಸತ್ಯ ಗೊತ್ತಿದೆ, ಆದರೆ ನಮ್ಮ ಪಕ್ಷದ ಕೆಲವು ಹಿರಿಯ ನಾಯಕರ ಒತ್ತಡಕ್ಕೆ ಬಲಿಯಾಗಿ ಮೌನವಾಗಿದ್ದಾರೆ. ಅವರು ಕೂಡ ಮುಕ್ತವಾಗಿ ಮಾತನಾಡಬೇಕಾದ ಕಾಲ ಸನ್ನಿಹಿತವಾಗಿದೆ. ಈ ಕೆಟ್ಟ ಪರಂಪರೆ ತಡೆಗಟ್ಟಬೇಕಾದರೆ ನಮ್ಮ ರಾಜಕೀಯ ನಾಯಕರೆಲ್ಲರೂ ಪಕ್ಷಾತೀತವಾಗಿ ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲುವ ಧೈರ್ಯ ಮಾಡಬೇಕು. ಕರ್ನಾಟಕದಿಂದ ಹೊಸ ರಾಜಕೀಯ ಪರಂಪರೆಗೆ ನಾಂದಿ ಹಾಡಬೇಕು ಅಂತ ಪೋಸ್ಟ್ ಹಾಕಿದ್ದಾರೆ ಸಿದ್ದರಾಮಯ್ಯ. ಜಿಟಿ ದೇವೇಗೌಡ ಬೇರೆ ಪಕ್ಷದಲ್ಲಿದ್ದರೂ ಇಷ್ಟು ಧೈರ್ಯವಾಗಿ ಮುಖ್ಯಮಂತ್ರಿಯವರನ್ನ ಹೊಗಳಿದ್ಯಾಕೆ? ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ಯಾಕೆ? ಜಿಟಿ ದೇವೇಗೌಡರಿಗೂ ಮುಡಾಸೈಟಿನ ಕಂಟಕ ಕಾಡುತ್ತಿದ್ಯಾ? ಹೀಗೆ ನಾನಾ ಪ್ರಶ್ನೆಗಳು ಚರ್ಚೆ ಆಗ್ತಿದೆ. ಅದಕ್ಕೆ ಖುದ್ದು ಜಿಟಿ ದೇವೇಗೌಡರೇ ಉತ್ತರ ಕೊಟ್ಟರು. ರಾಜ್ಯಪಾಲರು ನಿಮಗೂ ಕೂಡ ರಾಜೀನಾಮೆ ಕೊಡುವಂತಲೂ ಹೇಳಿಲ್ಲ, ಶಿಕ್ಷೆ ಅಂತಲೂ ಇಲ್ಲ. ಇದೆಲ್ಲ ಆಗೋದು ತೀರ್ಪು ಬಂದ್ಮೇಲೆ, ಎನ್ಕ್ವೈರಿ ಮುಗಿದ ಮೇಲೆ ಅಂತಕ್ಕಂಥದ್ದನ್ನು ನಾನು ಹೇಳಿದೆ. ಅದಕ್ಕೆ ನಾನು ಏನು ಹೇಳಿದೆ ಅಂದರೆ, ಆಯ್ತಪ್ಪ ಹಂಗಾರೆ FIR ಆದ್ರೆಲ್ಲ ರಾಜೀನಾಮೆ ಕೊಡಬೇಕು ಅಂದರೆ ವಿಧಾನಸೌಧದಲ್ಲಿ ಕ್ಯೂನು ಬರಬೇಕಾಯ್ತದೆ. ಎಲ್ಲರೂ ಎಷ್ಟೇ ಅಂದಮೇಲೆ FIR ಆಗಿದೆ, ಎಲ್ಲರೂ ರಾಜೀನಾಮೆ ಕೊಡಬೇಕು. ಆದ್ದರಿಂದ ರಾಜೀನಾಮೆ ಕೊಡೋ ಪ್ರಶ್ನೆ ಉದ್ಭವ ಆಗಲ್ಲ ಅಂತ ಈ ವರ್ಡನ್ನ ನಾನು ಬಳಸಿದ್ದೇನೆ ಹೊರತು ಕುಮಾರಸ್ವಾಮಿಯವರ ಮೇಲೆ ಬಳಸಿಲ್ಲ ನೇರವಾಗಿ. ಇದು ಜಿಟಿ ದೇವೇಗೌಡರ ಸ್ಟೈಲ್. ಕೆಲವೊಮ್ಮೆ ಸ್ವಪಕ್ಷದವರಿಗೆ ಅಪಥ್ಯವಾಗುವಂತೆ ಜಿಟಿಡಿ ಖಾರವಾಗಿಯೇ ಮಾತಾಡಿಬಿಡ್ತಾರೆ. ಹಾಗೆಂದು ಈಗ ಕಾಂಗ್ರೆಸ್ನವರಿಗೆ ಹೀರೋ ರೀತಿಯಲ್ಲಿ ಕಾಣಿಸ್ತಿರುವ ಜಿಟಿಡಿ ಅವಕಾಶ ಸಿಕ್ಕಾಗ ಕಾಂಗ್ರೆಸ್ನವರನ್ನೂ ಝಾಡಿಸಲು ಹಿಂದೆ ಮುಂದೆ ನೋಡಲ್ಲ. ಸದ್ಯಕ್ಕೆ ಬಿಜೆಪಿ ಜೆಡಿಎಸ್ನವರ ಕೆಂಗಣ್ಣಿಗೆ ಸಿಲುಕಿರುವ ಜಿಟಿ ದೇವೇಗೌಡರು ಚಾಮುಂಡಿ ಬೆಟ್ಟದಲ್ಲಿ ಆಡಿದ ಮಾತು ಸಿದ್ದರಾಮಯ್ಯನವರ ಪಾಲಿಗೆ ದೊಡ್ಡ ಆಸರೆಯಾಗಿ ಸಿಕ್ಕಿರುವುದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಡಾ ಸೈಟಿನ ಸುಳಿಗೆ ಸಿಲುಕಿ ಈಗಾಗಲೇ ಮುಖ್ಯಮಂತ್ರಿಗಳು ಪಡ್ತಿರುವಂತಹ ಫಜೀತಿ ಒಂದೆರಡಲ್ಲ. ಒಂದು ಕಡೆಯಲ್ಲಿ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆಯಲ್ಲಿ ಇಡಿಯ ECIR, ಇವೆಲ್ಲವೂ ಕೂಡ ಇರೋದ್ರಿಂದಾಗಿ ಸಿದ್ದರಾಮಯ್ಯನವರು ಮತ್ತೊಂದು ಕಡೆಯಲ್ಲಿ ರಕ್ಷಣಾತ್ಮಕ ಅಸ್ತ್ರವೊಂದನ್ನು ರೆಡಿ ಮಾಡಿಕೊಳ್ತಾ ಇದ್ದಾರೆ. ಅದುವೇ ಜಾತಿ ಜನಗಣತಿಯ ವರದಿ. ಸಿಎಂ ಆಪ್ತ ಬಳಗದ ಹಿಂದೆ ನಾಯಕರೆಲ್ಲ ಜಾತಿ ಗಣತಿಯ ವರದಿಯನ್ನು ರಿಲೀಸ್ ಮಾಡೋದಕ್ಕೆ, ವೇದಿಕೆ ರೆಡಿ ಮಾಡೋದಕ್ಕೆ ಈಗ ಶುರು ಮಾಡಿದ್ದಾರೆ. ಜಾತಿ ಗಣತಿ ಹೇಗೆ ಸಿದ್ದರಾಮಯ್ಯನವ್ರಿಗೆ ಆಸರೆ ಆಗಬಹುದು, ವರ ಆಗಬಹುದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮುಡ ಒಳಸುಳಿಯಲ್ಲಿ ಸಿಎಂ ಕುರ್ಚಿ ಅಲುಗಾಟ. ಸ್ವಪಕ್ಷದವರ ಬಾಯಿ ಮುಚ್ಚಿಸಲು ಸಿಎಂ ಮೆಗಾ ಪ್ಲಾನ್. ಮುಡ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಲುಕಿ ಹತ್ರತ್ರ 3 ತಿಂಗಳಾಯಿತು. ಸಿಎಂ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಕೋರ್ಟ್ ಆದೇಶದಂತೆ ಲೋಕಾಯುಕ್ತದಲ್ಲಿ FIR ಆಗಿದೆ. ತನಿಖೆ ನಡೆಯುತ್ತಿದೆ. ಜಾರಿ ನಿರ್ದೇಶನಾಲಯವು ಪ್ರಕರಣ ದಾಖಲಿಸಿಕೊಂಡಿದೆ. ಇವತ್ತು ಸ್ನೇಹಮಯಿ ಕೃಷ್ಣರನ್ನ ಇಡಿ ಅಧಿಕಾರಿಗಳು ಕರೆಸಿ ವಿಚಾರಣೆ ಮಾಡಿ ಕಳಿಸಿದ್ದಾರೆ. ಇನ್ನೊಂದು ಕಡೆ ಸಿಎಂ ಪತ್ನಿ ಪಾರ್ವತಿ ಅವರು 14 ಸೈಟಿನ ಸಹವಾಸವೇ ಬೇಡ ಅಂತ ವಾಪಸ್ ಕೊಟ್ಟಿದ್ದು ಮುಡ ಕಾರ್ಯದರ್ಶಿಗೆ ನಿಯಮಬದ್ಧವಾಗಿ ಗಿಫ್ಟ್ ಡೀಡ್ ಮಾಡಿದ್ರು. ಇವತ್ತು ಅಧಿಕೃತವಾಗಿ 14 ಸೈಟುಗಳು ಮುಡ ಇಲಾಖೆಗೆ ಸೇರಾಯಿತು.
ಈಗೇನಿದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಎಲ್ಲ ಆರೋಪಿಗಳನ್ನು ಲೋಕಾಯುಕ್ತದವರು ಮತ್ತು ಇಡಿ ಅಧಿಕಾರಿಗಳು ವಿಚಾರಣೆ ಮಾಡುವುದಷ್ಟೇ ಬಾಕಿ ಇದೆ. ಇದೆಲ್ಲದರ ಮಧ್ಯೆ ಮುಡ ಪ್ರಕರಣವನ್ನೇ ತಣ್ಣಗಾಗಿಸೋ ದೊಡ್ಡ ಅಸ್ತ್ರ ರೆಡಿಯಾಗ್ತಿದೆ, ಅದೇ ಜಾತಿಗಣತಿ. ವರದಿ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ನಾನು ಮುಂದಿನ ದಿನಗಳಲ್ಲಿ ಆ ವರದಿನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅದನ್ನು ಜಾರಿಗೊಳಿಸುತ್ತೇನೆ. ಮುಡ ಪ್ರಕರಣದ ಬಿಸಿಯನ್ನೇ ತಣ್ಣಗಾಗಿಸುವ ಏಕೈಕ ಅಸ್ತ್ರ ಅಂದ್ರೆ ಅದು ಜಾತಿಗಣತಿ ವರದಿ. ಈಗ ಜಾತಿಗಣತಿ ವರದಿಯನ್ನ ರಿಲೀಸ್ ಮಾಡುವುದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದೆ. 5 ದಿನಗಳ ಹಿಂದೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಜಾತಿಗಣತಿ ವರದಿ ಜಾರಿ ಮಾಡೇ ಮಾಡ್ತೀನಿ ಅಂತ ಏರುಧ್ವನಿಯಲ್ಲೇ ಅಬ್ಬರಿಸಿದ್ರು. ಈಗ ಅದೇ ಜಾತಿಗಣತಿ ವರದಿ ಬಿಡುಗಡೆಗೆ ಸಿದ್ಧತೆಗಳಾಗ್ತಿದೆ. ಜಾತಿಗಣತಿ ವರದಿ ಸಾಧಕ ಬಾಧಕಗಳ ಚರ್ಚೆ, ಸಿದ್ದರಾಮಯ್ಯ ಆಪ್ತರಿಂದ ಖಾಸಗಿ ಮೀಟಿಂಗ್, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಕುರುಬ ಸಮುದಾಯದ ಎಚ್ಎಂ ರೇವಣ್ಣ, ಮಾಜಿ ಸಚಿವ ಎಂಆರ್ ಸೀತಾರಾಮ್, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಸೇರಿ ಘಟಾನುಘಟಿಗಳೆಲ್ಲ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆದ ಅಂಶಗಳೆಂದರೆ ಜಾತಿಗಣತಿ ವರದಿ ಬಿಡುಗಡೆ ಸಾಧಕ ಬಾಧಕಗಳೇನು, ಜಾತಿಗಣತಿ ವರದಿ ರಿಲೀಸ್ಗೆ ಅಡೆತಡೆಗಳಿದೆಯಾ, ಜಾತಿಗಣತಿಗೆ ಅಡೆತಡೆಗಳಿದ್ರೆ ಹೇಗೆ ಸರಿ ಮಾಡಬೇಕು, ಸಿಎಂ ಕುರ್ಚಿಕಚ್ಚಾಟ ನಿಲ್ಲಿಸಲು ರಕ್ಷಣಾತ್ಮಕ ಆಟಗಳೇನು, ಯಾವ್ಯಾವ ಆಟಗಳನ್ನ ಯಾರ್ಯಾರು ಆಡಿದ್ರೆ ಚೆನ್ನಾಗಿರುತ್ತೆ, ಜಾತಿಗಣತಿ ಅಸ್ತ್ರ ಸಿದ್ದರಾಮಯ್ಯರಿಗೆ ಎಷ್ಟು ವರವಾಗುತ್ತೆ, ಜಾತಿಗಣತಿ ವರದಿ ವಿರುದ್ಧ ವಿಪಕ್ಷಗಳ ತಂತ್ರಗಾರಿಕೆಗಳೇನು, ಜಾತಿಗಣತಿ ವರದಿ ಬಿಡುಗಡೆ ಹೇಗೆ, ಯಾರು ಮಾಡಬೇಕು, ಹೀಗೆ ಪ್ರತಿಯೊಂದನ್ನು ಸಿದ್ದರಾಮಯ್ಯ ಆಪ್ತಬಣದ ನಾಯಕರು ಚರ್ಚೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಬಹುತೇಕ ಅಹಿಂದ ವರ್ಗದ ನಾಯಕರೇ ಸಭೆ ನಡೆಸಿ ಎಲ್ಲಾ ವರದಿ ರೆಡಿ ಮಾಡಿ 7 ಅಕ್ಟೋಬರ್ ಸಿಎಂಗೆ ತಲುಪಿಸಲಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದರೆ ಜಾತಿಗಣತಿ ವರದಿ ದಸರಾ ಕಳೆದು ದೀಪಾವಳಿ ಬರೋದ್ರೊಳಗೆ ಬಿಡುಗಡೆ ಮಾಡುವುದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸರ್ವ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ವರದಿ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ನಾನು ಮುಂದಿನ ದಿನಗಳಲ್ಲಿ ಆ ವರದಿನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅದನ್ನು ಜಾರಿಗೊಳಿಸುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು 7 ತಾರೀಕು 12 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರೂ ಹೋಗಿ ಅವ್ರಿಗೆ ಭೇಟಿ ಮಾಡಿ ಈ ಸಾರ್ವಜನಿಕವಾಗಿ ಆಗಬೇಕಾಗಿರ್ತಕ್ಕಂಥ ಇದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ರಾಜಕೀಯವಾಗಿ ಮುಖ್ಯವಾದಂಥ ಒಂದು ಅಂಗ. ಇದಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಒತ್ತಾಯಪೂರ್ವಕವಾಗಿ ಅವರಿಗೆ ಒತ್ತಾಯ ಮಾಡೋದಕ್ಕೋಸ್ಕರ ಸೇರಿದ್ದೇವೆ. ಕರ್ನಾಟಕ ಜಾತಿಗಣತಿ ವರದಿ ಈಗಾಗಲೇ ಕೆಎಸ್ಸಿಬಿಸಿ ಅಧ್ಯಕ್ಷರಾಗಿದ್ದ ಕೆ ಜಯಪ್ರಕಾಶ್ ಹೆಗ್ಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಸಲ್ಲಿಸಿದ್ದಾರೆ. ಸಮೀಕ್ಷೆಯು ಲಿಂಗಾಯತ ಜನಸಂಖ್ಯೆ ಕೇವಲ 65 ಲಕ್ಷ ಅಂದ್ರೆ 10.9% ಮತ್ತು ಒಕ್ಕಲಿಗರು 60 ಲಕ್ಷ ಅಂದ್ರೆ ಶೇಕಡ 10 ಅಂತ ಇರೋ ಮಾಹಿತಿ ಸೋರಿಕೆ ಆಗಿತ್ತು. ಇದು ರಾಜ್ಯದ 2 ಪ್ರಬಲ ಸಮುದಾಯದವರನ್ನ ಈಗಾಗಲೇ ಸಿಟ್ಟಿಗೆ ಇಳಿಸಿದೆ. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಒಕ್ಕಲಿಗರ ಸಭೆ ನಡೆಸಿ ಸಿಟ್ಟು ಹೊರಹಾಕಿದ್ರು. ಹೀಗಾಗಿ ಜಾತಿಗಣತಿ ವರದಿ ರಿಲೀಸ್ ತಡವಾಗಿತ್ತು. ಈಗ ಮುಡ ಸಂಕಷ್ಟದಲ್ಲಿರುವ ಸಿದ್ದರಾಮಯ್ಯನವರ ರಕ್ಷಣೆಗೆ ಜಾತಿಗಣತಿ ವರದಿ ಬ್ರಹ್ಮಾಸ್ತ್ರ ಆಗಿದೆ. ಸಿದ್ದರಾಮಯ್ಯ ಬಿಟ್ಟರೆ ನೆಕ್ಸ್ಟ್ ಪರಮೇಶ್ವರ್ ಮುಖ್ಯಮಂತ್ರಿ. ಪರಮೇಶ್ವರ್ ಪರ ಸ್ವಾಮೀಜಿಗಳಿಂದ ಭರ್ಜರಿ ಬ್ಯಾಟಿಂಗ್. ಸಿಎಂ ಸಿದ್ದರಾಮಯ್ಯಗೆ ಮುಡ ಕೇಸ್ ಸಂಕಷ್ಟ ತಂದಿಟ್ಟಿದೆ. ಸಿಎಂ ರಾಜೀನಾಮೆ ನೀಡುತ್ತಾರೆ ಅಂತಿವೆ ವಿಪಕ್ಷಗಳು. ತನಿಖೆಯನ್ನು ಸಿಎಂ ಸಿದ್ದರಾಮಯ್ಯರ ನಿದ್ದೆಗೆಡಿಸಿದೆ. ಇದರ ನಡುವೆನೇ ಸಿಎಂ ಕುರ್ಚಿಗೂ ಕಾಂಗ್ರೆಸ್ ಒಳಗೆ ತಂತ್ರಗಾರಿಕೆಗಳೂ ಆಗ್ತಿವೆ. ಇದರ ಮಧ್ಯೆ ಪರಮೇಶ್ವರ್ಗೆ ಸಿಎಂ ಸ್ಥಾನ ಸಿಗಲಿ ಅಂದ್ರು ಯಲೆರಾಂಪುರ ಮಠದ ಹನುಮಂತನಾಥ ಸ್ವಾಮೀಜಿ. ನಮ್ಮ ಜಿಲ್ಲೆಗೆ ಒಬ್ಬರು ಮುಖ್ಯಮಂತ್ರಿಗಳಾಗಬೇಕು, ಒಂದು ಅವಕಾಶಗಳು ಸಿಗಬೇಕು ಅಂತೇಳಿ ಪ್ರತಿ ಸಾರಿ ಕೂಡ ನಾವು ಅಂದ್ಕೊಳ್ತಾ ಇದ್ವಿ. ಕಳೆದ ಬಾರಿ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊರಟಗೆರೆ ಭಾಗದಲ್ಲಿ ಸೋಲನುಭವಿಸಿತು. ಅದು ಕಳೆದ ಬಾರಿ ಮುಖ್ಯಮಂತ್ರಿಗಳಂತೆ ಬಿಂಬಿಸಿದಾಗ ಅವರಿಗೆ ಆ ಹುದ್ದೆ ಕೈ ತಪ್ಪೋಯಿತು. ಇನ್ಮೇ ಈ ಸಂದರ್ಭದಲ್ಲಾದರೂ ಕೂಡ ನಮ್ಮ ಜಿಲ್ಲೆಗೊಬ್ಬರು ಮುಖ್ಯಮಂತ್ರಿಗಳಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯದಂತೆ ನಾನು ಮಾತನಾಡಿದ್ದೇನೆ. ಬಹುಶಃ 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ KPCC ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಅಂತೇಳಿ ಈಗಾಗಲೇ ಸರ್ಕಾರ ಅಥವಾ ಅವರ ಆಡಳಿತ ಪಕ್ಷ ತೀರ್ಮಾನಗಳನ್ನು ಮಾಡಿತ್ತು. ಒಂದು ವೇಳೆ ಅಂತ ಅವಕಾಶಗಳೇನಾದರೂ ಸಿಕ್ಕಿದ್ರೆ ನಮ್ಮ ಜಿಲ್ಲೆಗೆ ಒಂದು ಮುಖ್ಯಮಂತ್ರಿಗಳಾಗುವಂಥ ಅವಕಾಶಗಳು ಲಭಿಸಲಿ ಅಂತೇಳಿ ಮಾತನಾಡಿದೆ. ಜಾತಿಗಣತಿ ವರದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಎಷ್ಟು ದೊಡ್ಡ ಅಸ್ತ್ರ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ವರದಿ ರಿಲೀಸ್ ಆದರೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಏಳುವುದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, News 18. ಶಾಸಕ ಮುನಿರತ್ನ ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ SIT ಗೆ ಮಹತ್ವದ ವಿಡಿಯೋ ಸಾಕ್ಷಿಯೊಂದು ಸಿಕ್ಕಿದೆಯಂತೆ.
ಸಂತ್ರಸ್ತ ಮಹಿಳೆಯೇ ಹನಿ ಟ್ರ್ಯಾಪ್ ವಿಡಿಯೋ ಸಾಕ್ಷಿಯನ್ನು ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ. ಈ ಮಧ್ಯೆ ಮುನಿರತ್ನಗೆ DNA ಟೆಸ್ಟ್ ಮಾಡಿಸೋದಕ್ಕೂ ಕೂಡ ಕೋರ್ಟ್ ಅನುಮತಿಯನ್ನು ಕೊಟ್ಟಿದ್ದು, ನ್ಯಾಯಾಲಯದಲ್ಲೇ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ರಾಜಕಾರಣಿಗಳು ಅಧಿಕಾರಿಗಳ ಹನಿ ಟ್ರ್ಯಾಪ್ ಕೇಸ್. ಮುನಿರತ್ನ ವಿರುದ್ಧ ವಿಡಿಯೋ ಸಾಕ್ಷಿ ಕೊಟ್ಟ ಸಂತ್ರಸ್ತೆ. ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ನನ್ನನ್ನ ಬಳಸಿಕೊಂಡು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ. ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು, ಸರ್ಕಾರಿ ಉನ್ನತ ಅಧಿಕಾರಿಗಳ ಸೆಕ್ಸ್ ವಿಡಿಯೋಗಳಿವೆ. ಎಲ್ಲವೂ ಮುನಿರತ್ನ ಹೆದರಿಸಿ ಬೆದರಿಸಿ ಮಾಡಿಸಿದ್ದಾರೆ ಅಂತ ಸಂತ್ರಸ್ತೆ ಆರೋಪಿಸಿದ್ರು. ಈಗ ಆರೋಪಕ್ಕೆಲ್ಲ ಸಾಕ್ಷಿ ಕೊಟ್ಟಿದ್ದಾರಂತೆ. ಎಸ್ಐಟಿ ಅಧಿಕಾರಿಗಳಿಗೆ ಸೆಕ್ಸ್ ವಿಡಿಯೋಗಳು, ಫೋಟೋಗಳನ್ನ ದೂರುದಾರ ಮಹಿಳೆ ನೀಡಿದ್ದಾರೆ ಅಂತ ಗೊತ್ತಾಗಿದೆ. ಆ ದೃಶ್ಯಗಳಿದ್ದ ಮೊಬೈಲ್ FSLಗೆ ರವಾನೆ. ಸಂತ್ರಸ್ತೆಯ ಹೇಳಿಕೆಯನ್ನ ಎಸ್ಐಟಿ ಸಂಪೂರ್ಣವಾಗಿ ದಾಖಲಿಸಿದೆ. ಸಂತ್ರಸ್ತೆ ಕೊಟ್ಟ ಸೆಕ್ಸ್ ವಿಡಿಯೋಗಳು, ಹನಿ ಟ್ರ್ಯಾಪ್ ವಿಡಿಯೋಗಳನ್ನು ಎಸ್ಐಟಿ FSLಗೆ ಕಳುಹಿಸಿದೆ. ದೂರುದಾರ ಮಹಿಳೆಯ ಮೊಬೈಲ್ ಅನ್ನು FSLಗೆ ರವಾನಿಸಿದ್ದಾರೆ. ವಿಡಿಯೋಗಳ ಅಸಲಿಯತ್ತನ್ನು ಎಸ್ಐಟಿ ಪತ್ತೆ ಮಾಡುತ್ತಿದೆ. ಇವತ್ತು ಮುನಿರತ್ನರನ್ನ ಎಸ್ಐಟಿ ಅಧಿಕಾರಿಗಳು 42ನೇ ACMM ಕೋರ್ಟ್ಗೆ ಹಾಜರುಪಡಿಸಿದ್ರು. DNA ಟೆಸ್ಟ್ ಮಾಡಿಸಲು ಎಸ್ಐಟಿ ಅನುಮತಿ ಕೇಳಿದ್ರು. ಕೋರ್ಟ್ ಪರ್ಮಿಷನ್ ಕೂಡ ಕೊಡ್ತು. ಕೊನೆಗೆ ಮುನಿರತ್ನ ಪರ ವಕೀಲರು ಬಂದ ಮೇಲೆ ಜಡ್ಜ್ ಸಮ್ಮುಖದಲ್ಲೇ DNA ಟೆಸ್ಟ್ಗೆ ಸ್ಯಾಂಪಲ್ ಸಂಗ್ರಹಿಸಿದ್ರು. ಆಮೇಲೆ ಕೋರ್ಟ್ ಆದೇಶದಂತೆ ಎಸ್ಐಟಿ ವಾಪಸ್ ಕರ್ಕೊಂಡು ಹೋಗಿದೆ. ಸದ್ಯಕ್ಕೆ ತನಿಖೆ ಮುಂದುವರೆದಿತ್ತು. ಮಹಜರು ಪ್ರಕ್ರಿಯೆ ನಡೆಸಲು ಎಸ್ಐಟಿ ಮುಂದಾಗಿದೆ. ಗಂಗಾಧರ್ ವಾಘಟ, ಕ್ರೈಂ ಬ್ಯೂರೋ, ನ್ಯೂಸ್ 18. ಮಗನನ್ನ ನೋಡಬೇಕು ಅಂತ ಒಂದು ತಿಂಗಳಿನಿಂದ ಚಡಪಡಿಸ್ತಾ ಇದ್ದಂತಹ ದರ್ಶನ್ಗೆ ಕಡೆಗೂ ಪುತ್ರನ ದರ್ಶನ ಆಗಿದೆ. ಕರುಳಿನ ಕುಡಿ ಏರಿಗೆ ಬರ್ತಾ ಇದ್ದಂತೆ ತಬ್ಬಿಕೊಂಡು ಕಣ್ಣೀರು ಕೂಡ ಇಟ್ಟಿದ್ದಾರಂತೆ. ಈ ಮಧ್ಯೆ ಬೆನ್ನು ನೋವು ಜೀವ ಹಿಡಿತಾ ಇದ್ರು ಕೂಡ ಸ್ಕ್ಯಾನಿಂಗ್ ಮಾಡಿಸದೆ ನಾಳೆ ಜಾಮೀನು ಸಿಗುತ್ತಾ, ಜಾಮೀನು ಆದೇಶ ಹೊರಬರುತ್ತಾ ಅಂತ ಕಾದು ಕುಳಿತಿದ್ದಾರೆ ದರ್ಶನ್. ದರ್ಶನ್ಗೆ ಮಗ ಅಂದ್ರೆ ಬೆಟ್ಟದಷ್ಟು ಪ್ರೀತಿ. ತಮ್ಮ ಸಂಸಾರದಲ್ಲಿ ಹಲವು ಬಾರಿ ಬಿರುಗಾಳಿ ಎದುರು ಮಗನನ್ನ ಮಾತ್ರ ದೂರ ಮಾಡಿಕೊಂಡಿರಲಿಲ್ಲ. ಮಗನ ಮೇಲಿನ ಪ್ರೀತಿ ಕಮ್ಮಿ ಆಗಿರಲಿಲ್ಲ. ನನ್ನ ವಾರಸುದಾರ ಇವನೇ ಅಂತ ಹತ್ತಾರು ಕನಸು ಕಟ್ಕೊಂಡಿದ್ದಾರೆ. ಆದರೆ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋದ್ಮೇಲೆ ಮಗ ಅನ್ನೋದು ಮರೀಚಿಕೆಯಾಗಿತ್ತು. ಯಾಕಂದ್ರೆ ಆಗೊಮ್ಮೆ ಈಗೊಮ್ಮೆ ನೋಡೋದು ಬಿಟ್ರೆ ಸರಿಯಾಗಿ ಮಗನ ಜೊತೆ ಸಮಯ ಕಳೆಯೋದಕ್ಕಾಗ್ತಿರ್ಲಿಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾಗ ಎರಡು ಬಾರಿ ಭೇಟಿ ಮಾಡಿದ್ದು ಬಿಟ್ರೆ ಮತ್ತೆ ಮಗನ ಮುಖ ನೋಡೋದಕ್ಕಾಗಿರ್ಲಿಲ್ಲ. ಅದರಲ್ಲೂ ಬಳ್ಳಾರಿ ಜೈಲಿಗೆ ಬಂದ್ಮೇಲಂತೂ ಒಂದೇ ಒಂದು ಬಾರಿಯೂ ವಿನೀಶ್ ಬಂದು ಹೋಗಿರಲಿಲ್ಲ. ಹೀಗಾಗಿ ದರ್ಶನ್ಗೆ ಮಗನ ನೆನಪು ತುಂಬಾನೇ ಕಾಡೋದಕ್ಕೆ ಶುರುವಾಗಿತ್ತು. ಪ್ರತಿ ಸಾರಿ ವಿಜಯಲಕ್ಷ್ಮಿ ಬಂದಾಗ್ಲೂ ಮಗನ ಬಗ್ಗೆಯೇ ಮೊದಲು ವಿಚಾರಿಸ್ತಿದ್ರಂತೆ. ಮಗ ಹೇಗಿದ್ದಾನೆ, ಒಮ್ಮೆ ಇಲ್ಲಿಗೆ ಕರ್ಕೊಂಡು ಬಾ ಅಂತಿದ್ರಂತೆ. ಹೀಗಾಗಿ ಬಳ್ಳಾರಿ ಜೈಲಿಗೆ ಬಂದಿದ್ದ ವಿನೀಶ್ ತಂದೆಯ ಮುಖ ನೋಡಿ ಕಣ್ಣೀರಿಟ್ಟಿದ್ದಾರೆ. ಅಪ್ಪ ಮಗ ಎದುರು ಬದುರು ಬರ್ತಿದ್ದಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಮಗನನ್ನ ತಬ್ಬಿಕೊಂಡ ದರ್ಶನ್ ಚಿಕ್ಕ ಮಗುವಿನಂತೆ ಕಣ್ಣೀರು ಹಾಕಿದ್ದಾರೆ. ಒಂದ್ಕಡೆ ಬಳ್ಳಾರಿ ಜೈಲಿನ ನರಕ ಯಾತನೆ, ಇನ್ನೊಂದ್ ಕಡೆ ಹೊರಗೆ ಹೋಗೋದಿಕ್ಕೆ ಆಗ್ತಿಲ್ಲ ಅನ್ನೋ ನೋವು, ಇದೆಲ್ಲದರ ದುಃಖ ಒಮ್ಮೆಲೆ ಕಣ್ಣೀರ ರೂಪದಲ್ಲಿ ಅಪ್ಪಳಿಸಿ ಬಂದಿದೆ. ಅಪ್ಪ ಮಗ ಕಣ್ಣೀರು ಹಾಕ್ತಿದ್ರೆ ವಿಜಯಲಕ್ಷ್ಮಿಯ ಕಣ್ಣಾಲಿಗಳು ಕೂಡ ತುಂಬಿಕೊಂಡಿದ್ವು. ಕೊನೆಗೆ ವಿಜಯಲಕ್ಷ್ಮಿಯೇ ಧೈರ್ಯ ಹೇಳಿ ಬಂದಿದ್ದಾರೆ, ನಾಳೆ ಜಾಮೀನು ವಿಚಾರಣೆ ನಡೆಯಲಿದೆ, ಯಾವುದ್ರ ಬಗ್ಗೆಯೂ ಚಿಂತೆ ಮಾಡಬೇಡಿ ಅಂತ ಸಮಾಧಾನ ಮಾಡಿದ್ದಾರಂತೆ. ಜೊತೆಗೆ ತಾವು ತಂದಿದ್ದ ಬಟ್ಟೆ, ಡ್ರೈ ಫ್ರೂಟ್ಸ್ ಕೊಟ್ಟು ಬಂದಿದ್ದಾರೆ. ಕಾಟೇರನ ಜೀವ ಹಿಂಡುತ್ತಿದೆ ಬೆನ್ನು ನೋವು. ನಟ ದರ್ಶನ್ಗೆ ಬೆನ್ನು ನೋವು ಅನ್ನೋದು ನರಕ ತೋರಿಸೋದಕ್ಕೆ ಶುರುವಾಗಿದೆ. ಜೈಲಿಗೆ ಹೋಗೋದಕ್ಕೂ ಮೊದಲು ಜಿಮ್ಮು ಗಿಮ್ಮು ಅಂತ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಿದ್ರು. ಟೈಮ್ ಟು ಟೈಮ್ಗೆ ಚೆಕಪ್ ಕೂಡ ಮಾಡಿಸ್ತಿದ್ರು. ಆದರೆ ಜೈಲಿಗೆ ಹೋದ್ಮೇಲೆ ಇದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಆಡಂಬರದ ಜೀವನ ಮರೆಯಾಗಿ ನರಕ ಸೃಷ್ಟಿಯಾಗಿದೆ. ಹೀಗಾಗಿಯೇ ಬೆನ್ನು ನೋವು ಕಿತ್ಕೊಂಡು ಬರೋದಕ್ಕೆ ಶುರು ಮಾಡಿದೆ. ಕುಂತ್ರು ನಿಂತ್ರು ಬೆನ್ನು ನೋವು ಜೀವ ಹಿಂಡ್ತಿದೆ. ವಿಮ್ಸ್ ವೈದ್ಯರು ಚಿಕಿತ್ಸೆ ನೀಡಿದ್ದು MRI ಸ್ಕ್ಯಾನ್ ಮಾಡಬೇಕು ಅಂದಿದ್ದಾರಂತೆ. ಆದರೆ ದರ್ಶನ್ ಮಾತ್ರ MRI ಸ್ಕ್ಯಾನ್ ಬೇಡ, ಬೇಸಿಕ್ ಮೇಲೆ ಬೆಂಗಳೂರಲ್ಲೇ ಸ್ಕ್ಯಾನ್ ಮಾಡಿಸ್ತೀನಿ, ಸದ್ಯಕ್ಕೆ ಮಾತ್ರೆಗಳನ್ನು ಮಾತ್ರ ಕೊಡಿ ಅಂತ 10 ದಿನಕ್ಕೆ ಬೇಕಾಗುವಷ್ಟು ಬೆನ್ನು ನೋವಿನ ಮಾತ್ರೆಗಳನ್ನು ಪಡೆದಿದ್ದಾರಂತೆ. ನಾಳೆ ಸುಬ್ಬಾ ಸುಬ್ಬಿಯ ಜಾಮೀನು ಅರ್ಜಿ ವಿಚಾರಣೆ. ದರ್ಶನ್ ಹಾಗೂ ಪವಿತ್ರ ಗೌಡ ಪಾಲಿಗೆ ನಾಳೆ ಮಹತ್ವದ ದಿನ. ಈಗಾಗಲೇ ಪವಿತ್ರ ಗೌಡ ಪರ ವಕೀಲರು ವಾದ ಮಂಡಿಸಿಯಾಗಿದೆ.
ಈಗೇನಿದ್ರೂ ಎಸ್ಪಿಪಿ ಪ್ರತಿವಾದ ಮಂಡಿಸೋದು ಬಾಕಿ ಇದೆ. ಆದರೆ ದರ್ಶನ್ ವಕೀಲರು ವಾದ ಮಂಡಿಸೋದಕ್ಕೆ ಸಮಯಾವಕಾಶ ಕೇಳಿದ್ರಿಂದ ನಾಳೆಗೆ ವಿಚಾರಣೆ ಮುಂದೂಡಲಾಗಿತ್ತು. ಹೀಗಾಗಿ ನಾಳಿನ ಜಾಮೀನು ಅರ್ಜಿ ವಿಚಾರಣೆ ತುಂಬಾನೇ ಮಹತ್ವ ಪಡೆಯಲಿದೆ. ಬಸವರಾಜ್ ಹರನಹಳ್ಳಿ, News 18, ಬಳ್ಳಾರಿ. ಹಿಜ್ಬುಲ್ಲಾ ಉಗ್ರ ಸಂಘಟನೆಯನ್ನು ನಿರ್ನಾಮ ಮಾಡಲೇಬೇಕು ಅಂತ ಹೇಳಿ ಇಸ್ರೇಲ್ ಯುದ್ಧವನ್ನು ಸಾರಿದೆ. ಆಪ್ತರ ಬೆಂಬಲಕ್ಕೆ ನಿಂತಿರುವಂಥ ಇರಾನ್ ಇಸ್ರೇಲ್ ಮೇಲೇ ತಿರುಗಿ ಬಿದ್ದಿದೆ. ಈ ಎರಡೂ ದೇಶಗಳ ಯುದ್ಧೋನ್ಮಾದ ನೋಡ್ತಾ ಇದ್ರೆ ಎಲ್ಲಿ ಪರಮಾಣು ದಾಳಿ ಆಗುತ್ತೋ ಅನ್ನುವಂತಹ ಆತಂಕ ವಿಶ್ವದೆಲ್ಲೆಡೆ ಸೃಷ್ಟಿಯಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ. ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ನಿರ್ನಾಮಕ್ಕೆ ಪಣ ತೊಟ್ಟಿರುವ ಇಸ್ರೇಲ್ ಲೆಬನಾನ್ ಮೇಲೆ ಬಿಟ್ಟು ಬಿಡದೆ ದಾಳಿ ಮಾಡ್ತಿದೆ. ತಪ್ಪಿಸಿಕೊಂಡು ಓಡಾಡುತ್ತಿರುವ ಹಿಜ್ಬುಲ್ಲಾ ನಾಯಕರ ವಿರುದ್ಧ ಹೈಪರ್ಸಾನಿಕ್ ಕ್ಷಿಪಣಿ ಪ್ರಯೋಗಿಸಲಾಗ್ತಿದೆ. ಇಸ್ರೇಲ್ ಸೇನೆಯು ತನ್ನ ಶತ್ರುಗಳನ್ನ ಕೊಲ್ಲಲು ಸಿರಿಯಾದಲ್ಲಿ ವೈಮಾನಿಕ ದಾಳಿಗಳನ್ನ ನಡೆಸಿದೆ. ಸಿರಿಯಾದ ರಾಜಧಾನಿ ಡಮಾಸ್ಕಾಸ್ನಲ್ಲಿ ಅಡಗಿದ್ದ ಹಿಜ್ಬುಲ್ಲಾ ಮಾಜಿ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಅವರ ಅಳಿಯ ಹಸನ್ ಜಾಫರ್ ಖಾಸಿರ್ ಸೇರಿ ಪ್ರಮುಖ ಮೂವರನ್ನ ಕೊಲ್ಲಲಾಗಿದೆ. ಮತ್ತೊಂದು ಕಡೆ ಲೆಬನಾನ್ನಲ್ಲಿ ಬೀಡು ಬಿಟ್ಟಿರುವ ಇಸ್ರೇಲ್ ಬೈರೂತ್ ನಗರದಲ್ಲಿ ಕಟ್ಟಡಗಳ ಮೇಲೆ ವಾಯುದಾಳಿ ಮಾಡಿ 6 ಜನರನ್ನ ಕೊಂದಿದೆ. ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದು ಹಲವು ಕಟ್ಟಡಗಳು ನೆಲಸಮವಾಗಿದೆ. ಗಾಜಾ ಪಟ್ಟಿಯ ಹಮಾಸ್, ಲೆಬನಾನ್ನ ಹೆಜ್ಬುಲ್ಲಾ ಹಾಗೂ ಯಮನ್ ದೇಶದ ಹೌತಿ ಉಗ್ರ ಸಂಘಟನೆಗಳಿಗೆ ಇರಾನ್ ದೇಶದಿಂದ ಹಣಕಾಸು ಹಾಗೂ ಶಸ್ತ್ರಾಸ್ತ್ರ ನೆರವು ಸಿಕ್ತಿದ್ದು ಇಸ್ರೇಲ್ ಸೇನೆ ಪ್ರತಿಕಾರದ ದಾಳಿ ಮಾಡುತ್ತಿದೆ. ಇದನ್ನ ನೋಡಿಕೊಂಡು ಇರಾನೇನು ಸುಮ್ಮನಿಲ್ಲ, ಖಂಡಾಂತರ ಕ್ಷಿಪಣಿಗಳನ್ನು ಹಾರಿಸುವ ಮೂಲಕ ತಿರುಗೇಟು ಕೊಡ್ತಿದೆ. ಒಂದು ವೇಳೆ ಎರಡೂ ದೇಶಗಳ ನಡುವೆ ಯುದ್ಧ ಮತ್ತಷ್ಟು ಜೋರಾದರೆ ಇಸ್ರೇಲ್ ಪರ ಯುದ್ಧಕ್ಕೆ ಧುಮುಕಲು ಅಮೆರಿಕ ಸಜ್ಜಾಗಿದೆ. ಇಸ್ರೇಲ್ ಮೇಲಿನ ಇರಾನ್ ದಾಳಿ 3ನೇ ಮಹಾಯುದ್ಧಕ್ಕೆ ಮುನ್ನುಡಿ ಅಂತ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದ ವಿದೇಶಾಂಗ ನೀತಿ ತಜ್ಞ ಪ್ರೇಮಶೇಖರ್ ಅದೆಲ್ಲ ಅಸಾಧ್ಯ ಅಂತ ಹೇಳಿದ್ದಾರೆ. ಇಸ್ರೇಲ್ ಪರವಾಗಿ ಅಮೆರಿಕ ಇದೆ, ಬ್ರಿಟನ್ ಇದೆ, ಫ್ರಾನ್ಸ್ ಇದೆ, ಮತ್ತೆ ಕೆಲವು ಅರಬ್ ದೇಶಗಳು ಇವೆ. ಮತ್ತೆ ಯಾವುದೇ ಒಂದು ಮುಸ್ಲಿಂ ಪ್ರಪಂಚದಲ್ಲಿ ಆಗಲಿ ಇರಾನ್ ಕಡೆಗೆ ಸಪೋರ್ಟ್ ಅನ್ನು ವ್ಯಕ್ತಪಡಿಸೋದ ಉದಾಹರಣೆ ಇದುವರೆಗೂ ಬಂದಿಲ್ಲ. ಇರಾನ್ ಪರವಾಗಿ ಇರೋ ರೀತಿ ಕಾಣ್ತಾ ಇರೋದು ರಷ್ಯಾ ಮತ್ತು ಚೈನಾ ಮಾತ್ರ. ಭಾರತದಲ್ಲಿ ತೈಲ ಬೆಲೆ ಇಳಿಯುವ ನಿರೀಕ್ಷೆ ಹುಸಿ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುವ ನಿರೀಕ್ಷೆಯಲ್ಲಿ ಜನರಿದ್ರು. ಆದ್ರೆ ಇಸ್ರೇಲ್ ಇರಾನ್ ಸಂಘರ್ಷ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರಲ್ಗೆ $75 ದಾಟಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗುವ ಸಾಧ್ಯತೆಯೂ ಇದೆ. ಬ್ಯೂರೋ ರಿಪೋರ್ಟ್, News 18. ಇವತ್ತಿನಿಂದ ನವರಾತ್ರಿಯ ಸಂಭ್ರಮ ಶುರುವಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೂ ಕೂಡ ಇವತ್ತಿನ ಚಾಲನೆ ಸಿಕ್ಕಿದೆ. ಮೊದಲ ದಿನದ ದಸರಾ ವೈಭವ ಹೇಗಿತ್ತು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಅಂದದ ದಸರಾ ವೈಭವ ಶುರುವಾಗಿದೆ. ಚಂದದ ಮೈಸೂರು ದಸರಾಗೆ ಮೆರುಗು ಬಂದಿದೆ. ವಿಶ್ವವಿಖ್ಯಾತ ದಸರಾ ಸಂಭ್ರಮದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು ನಳನಳಿಸುತ್ತಿದೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ದಸರಾ ಮಹೋತ್ಸವದ ಸಂಭ್ರಮ ಕಳೆಗಟ್ಟಿದೆ. 2024 ದಸರಾ ವೈಭವಕ್ಕೆ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಚಾಲನೆ ಕೊಟ್ಟಿದ್ದಾರೆ. ಬೆಳಗ್ಗೆ 9:15 9:40 ಶುಭ ವೃಶ್ಚಿಕ ಲಗ್ನದಲ್ಲಿ ನಾಡದೇವಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾ ಹಬ್ಬಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಸಚಿವರು ಭಾಗಿಯಾಗಿದ್ದರು. ದಸರಾ ಉದ್ಘಾಟಕ ಹಂಪ ನಾಗರಾಜಯ್ಯನವರು ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಬೇಸರ ಹೊರಹಾಕಿದರು. ಸರ್ಕಾರಗಳನ್ನು ಉರುಳಿಸುವ ದುರಾಲೋಚನೆ ಬರದಂತೆ ತಡೆದು ಚುನಾಯಿತ ಸರ್ಕಾರಗಳನ್ನು ಉಳಿಸುವ ಚಿಂತನೆಗಳನ್ನು ಲೋಕಾಂಬಿಕೆಯು ಮೂಡಿಸಲು ಎಂದು ಬೇಡುತ್ತೇನೆ. ಕೆಡುವುದು ಸುಲಭ, ಕಟ್ಟುವುದು ಕಷ್ಟ. ಮೊದಲೇ ದೊಡ್ಡ ಹೊರೆಗಳಿಂದ ಬಳಲಿ ಬಸವಳಿದಿರುವ ಶ್ರೀಸಾಮಾನ್ಯರ ಹೆಗಲಿಗೆ ಮತ್ತೆ ಮತ್ತೆ ನಡೆಯುವ ಚುನಾವಣೆಗಳು ಇನ್ನಷ್ಟು ಭಾರ ಹೇರಿದರೆ ಕುಸಿಯುತ್ತಾನಷ್ಟೇ. ಸಿಎಂ ಸಿದ್ದರಾಮಯ್ಯನವರು ದೇವರು ದಿಂಡ್ರು ಅಂದ್ರೆ ಸ್ವಲ್ಪ ದೂರಾನೆ, ಆದರೂ ಮೂಡ ಟೆನ್ಷನ್ ಶುರುವಾದಾಗಿನಿಂದ ಚಾಮುಂಡೇಶ್ವರಿಯ ಮೊರೆ ಹೋಗಿದ್ದಾರೆ. ಇವತ್ತು ದೇವಿಗೆ ಪೂಜೆ ಸಲ್ಲಿಸಿ ಚಾಮುಂಡೇಶ್ವರಿ ಇನ್ನೊಂದು ವರ್ಷ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡ್ರು. ನಮ್ಮೆಲ್ಲರಿಗೂ ಕೂಡ
ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಸರಾ ಉದ್ಘಾಟನೆಯಾಗ್ತಿದ್ದಂತೆ ಮೈಸೂರು ಅರಮನೆಯಲ್ಲಿ ಸಂಪ್ರದಾಯಬದ್ಧ ಪೂಜೆಗಳು ಶುರುವಾದವು. ಚಾಮುಂಡಿ ತೊಟ್ಟಿಯಲ್ಲಿ ಯದುವೀರ್ಗೆ ಕಂಕಣ ಧಾರಣೆ ಆಯಿತು. ಸವಾರಿ ತೊಟ್ಟಿಗೆ ಪಟ್ಟದ ಆನೆ ಕುದುರೆ ಹಸುಗಳನ್ನು ಕರೆತಂದರು. ಸಿಂಹಾಸನಕ್ಕೆ ಪೂಜೆ ಸಲ್ಲಿಸಿ ನವಗ್ರಹ ಪೂಜೆ ನೆರವೇರಿಸಿದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜ ಪೋಷಾಕು ಧರಿಸಿ ಖಾಸಗಿ ದರ್ಬಾರ್ ನಡೆಸಿದರು. ಸೂರ್ಯ ನೆತ್ತಿ ಮೇಲೆ ಬಂದು ಕೆಳಗಿಳಿತಿದ್ದಂತೆ ವಿಶ್ವವಿಖ್ಯಾತ ಮೈಸೂರು ದಸರಾ ಕುಸ್ತಿ ಪಂದ್ಯಾವಳಿ ಶುರುವಾಯಿತು. ಸಚಿವ ಮಹಾದೇವಪ್ಪ ದೀಪ ಬೆಳಗಿಸಿ ಕುಸ್ತಿ ಅಖಾಡಕ್ಕೆ ಚಾಲನೆ ಕೊಟ್ಟರು. ಮಟ್ಟಿ ಮಣ್ಣಿನಲ್ಲಿ ಜಗಜಟ್ಟಿಗಳು ತೊಡೆತಟ್ಟಿದ್ರು. ಇನ್ನು ಮೈಸೂರು ಚಲನಚಿತ್ರೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದರು ಸಿಎಂ ಸಿದ್ದರಾಮಯ್ಯ. ಮೈಸೂರಲ್ಲಿ 160 ಎಕರೆ ಜಾಗದಲ್ಲಿ ದೊಡ್ಡ ಸಿನಿಮಾ ನಗರ ಆಗತ್ತೆ, ಜಾಗ ಮೀಸಲಿಟ್ಟಿದ್ದೇವೆ, 3 ವರ್ಷದಲ್ಲಿ ಸಿನಿಮಾ ನಗರ ಆಗತ್ತೆ ಅಂತ ಸಿಎಂ ಘೋಷಣೆ ಮಾಡಿದರು. ಇನ್ನು ಮೈಸೂರಿನ ಕುಪ್ಪಣ್ಣ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೂ ಚಾಲನೆ ಸಿಕ್ಕಿದೆ. ಇಂದಿನಿಂದ 9 ದಿನ ಮೈಸೂರಲ್ಲಿ ದಸರಾ ಸಾಂಸ್ಕೃತಿಕ ಹಬ್ಬದ ಮೆರುಗು ಮನೆ ಮಾಡಿರುತ್ತೆ. ಅರಮನೆ ಜೊತೆ ಇಡೀ ಮೈಸೂರು ಬೆಳಕಿನಲ್ಲಿ ಝಗಮಗಿಸ್ತಿದೆ. ಮಿಸ್ ಮಾಡದೆ ಮೈಸೂರು ದಸರಾ ವೈಭವವನ್ನ ನೋಡ್ಕೊಂಬನ್ನಿ. News 18 ಮೈಸೂರು. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮೇಲೆ JDS ಮುಖಂಡ ಹಾಗೂ ಉದ್ಯಮಿ ವಿಜಯ್ ಟಾಟಾ ದೂರು ನೀಡಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ 50 ಕೋಟಿ ಕೇಳಿದ್ರು, ಕೊಡ್ಲಿಲ್ಲ ಅಂದ್ರೆ ಉದ್ಯಮ ನಡೆಸೋದಕ್ಕೆ ಬಿಡಲ್ಲ ಅಂತ ಹೆದರಿಸಿದ್ರು ಅನ್ನೋದು ದೂರಿನಲ್ಲಿದ್ದು, ಅಮೃತಹಳ್ಳಿ ಪೊಲೀಸರು FIR ದಾಖಲಿಸಿದ್ದಾರೆ. ನಿನ್ನೆ ಲೊಟ್ಟಗೊಲ್ಲಹಳ್ಳಿಯಲ್ಲಿ 100 ಕೋಟಿ ಮೌಲ್ಯದ 32 ಗುಂಟೆ ಭೂಮಿಯನ್ನ ಅಶೋಕ್ ಕಬಳಿಸಿದ್ರು, ಆಮೇಲೆ ವಾಪಸ್ ಕೊಟ್ರು ಅಂದಿದ್ರು ಸಚಿವ ಪರಮೇಶ್ವರ್ ಹಾಗೂ ಕೃಷ್ಣ ಭೈರೇಗೌಡ. ಕಾನೂನು ಪ್ರಕಾರವೇ ಆಗಿದೆ, ತಲೆ ಕೆಟ್ಟವರ ಮಾತು ಅಂತ ಅಶೋಕ್ ಸಿಟ್ಟು ಹೊರ ಹಾಕಿದ್ರು. 14 ವರ್ಷಗಳ ಬಳಿಕ ಬಳ್ಳಾರಿ ನಗರಕ್ಕೆ ಶಾಸಕ ಜನಾರ್ದನ ರೆಡ್ಡಿ ಕಾಲಿಟ್ಟಿದ್ದಾರೆ. ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಎಂಟ್ರಿ ಆಗಿದ್ದು ಸಾವಿರಾರು ಅಭಿಮಾನಿಗಳು ಬೆಂಬಲಿಗರಿಂದ ಅದ್ದೂರಿ ಸ್ವಾಗತ ಸಿಕ್ತು. ಮಹಾದೇವ ತಾತ ಮಠದಲ್ಲಿ ರೆಡ್ಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಿಡಿದೆದ್ದಿದ್ದಾರೆ. ನಾಳೆಯಿಂದ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳನ್ನು ಬಂದ್ ಮಾಡಿ ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಧರಣಿಗೆ ಗ್ರಾಮ ಪಂಚಾಯಿತಿ ಒಕ್ಕೂಟ ಕರೆ ಕೊಟ್ಟಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಸ್ನಾನಘಟ್ಟದಲ್ಲಿ ಪ್ರಾಯೋಗಿಕ ಕಾವೇರಿ ಆರತಿಗೆ ವಿದ್ಯುಕ್ತ ಚಾಲನೆ ನೀಡಲಾಗಿದೆ. ಅರ್ಚಕ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಆರತಿ ಪೂಜಾ ಕೈಂಕರ್ಯ ನೆರವೇರಿತು. ಗಂಗಾರತಿ ಮಾದರಿ 5 ದಿನಗಳ ಕಾಲ ಕಾವೇರಿಗೆ ಆರತಿ ಮಾಡಲಾಗುತ್ತಿದೆ. ಹರಿಯಾಣ ವಿಧಾನಸಭಾ ಚುನಾವಣೆಗೆ 2 ದಿನ ಬಾಕಿ ಇದೆ. ಚುನಾವಣೆಗೂ ಮೊದಲೇ ಬಿಜೆಪಿಗೆ ಭಾರೀ ಹಿನ್ನಡೆಯಾಗಿದೆ. ಬಿಜೆಪಿ ನಾಯಕ ಅಶೋಕ್ ತನ್ವಾರ್ ಪಕ್ಷ ತೊರೆದು ಕಾಂಗ್ರೆಸ್ಗೆ ಮರಳಿದ್ದಾರೆ. ತಿರುಪತಿ ಲಡ್ಡುಗೆ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ ಎಂಬ ವಿವಾದ ಜೋರಾಗಿದೆ. ಈ ಬಗ್ಗೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಾಳೆಗೆ ಮುಂದೂಡಿದೆ. ಇವತ್ತಿನ ಸೂಪರ್ ಪ್ರೈಮೇಟ್ 9 ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ News 18 ಕನ್ನಡ.